ಹಾಗೂ ಕಿಚ್ಚಿಗಿಗಿ ಸೀಸನ್ ತ್ರೀ ಪವರ್ಡ್ ಬೈ ಮತ್ತು ಮಾಸ್ಪೆಷಲ್ ಪಾರ್ಟ್ನರ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಪೇಟೆ ಮತ್ತು ಮಾರಥಳಿ ಇವತ್ತಿನ ಮಹಾಮೇಳನದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮುಂದಿನ ಪರ್ಫಾರ್ಮೆನ್ಸ್ ಸೋಷಿಯಲ್ ಮೀಡಿಯಾದಲ್ಲೇ ಫುಲ್ ಹವಾ ಎಬ್ಬಿಸ್ತಾ ಇರುವಂತಹ ಸೂಪರ್ ಹಿಟ್ ಹಾಡ್ಗೆ ಈಗ ನಮ್ಮ ಎಂಟರ್ಟೈನರ್ಸ್ ಹೆಜ್ಜೆ ಹಾಕೋದಕ್ಕೆ ಬರ್ತಾರೆ ಚಪಾಳಗಳಿಗೆ ಬರಮಾಡ್ಕೊಳ ಪುನಿಸ ಮಾಂಸ ಹಾಗೂ ಹೇಳ್ತಾರಮ್ಮ ಈ ಒಂದು ಪರ್ಫಾರ್ಮೆನ್ಸ್ ಸಿಗ್ಲೇಬೇಕು ಸೂಪರ್ ಇನ್ನೂ ಯಾರು ನನ್ನ ಕೂಗಿಲ್ಲ ಅಂತ ಕಾಯ್ತಾ ಇದ್ರು ಇಷ್ಟ ದಿನ ಸೋಶಿಯಲ್ ಮೀಡಿಯಲ್ಲಿ ಎಲ್ರು ಕೇಳ್ತಿದ್ರಲ್ಲಪ್ಪ ಒಂದೇ ಪ್ರಶ್ನೆ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ಅಂತ ಆ ಪ್ರಶ್ನೆಗೆ ಉತ್ತರ ಕರಿಮಣಿ ಮಾಲೀಕ ಕರಿಮಣಿ ಹೆಂಗಪ್ಪ ನಾವು ಸರ್ ಕರಿಮಣಿ ಅನ್ನೋ ಒಂದು ಕಲೆಗೆ ನೀವೇ ಮಾಲೀಕ ಅನಿಸ್ತದೆ ಸರ್ ಈ ತರ ಒಂದು ಕರಿಮಣಿ ಮಾಲೀಕ ಅನ್ನೋ ಒಂದು ಕಲೆಗೆ ಮಾಲೀಕ ಅಂತ ಹೇಳಿ ಒಂದು ಸರ್ ಕಲೆನೇ ಹಂಗೆ ಹ್ಮ್ ಏನ್ ಹೇಳಿ ಅದಕ್ಕೆ ನಾವು ರಕ್ತ ಕಣ್ಣೀರ್ ಒನ್ ಡೈಲಾಗ್ ಹೇಳಿದೆ ಹೇಳಿ ಹೇಳಿ ಸರ್ ಕಲೆ ಇರದ ಕಲೆ ಇಲ್ಲ ಕಾಂತ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಬರೀ ಶಿಲೆ ಕಾಣುವುದಲ್ಲದೆ ಕಲೆ ಎಲ್ಲಿ ಕಾಣುವುದು ಕಾಂತ ಇಷ್ಟಕ್ಕೆ ಇದು ಉಪೇಂದ್ರ ಅದು ಕ್ಯಾಟಗರಿನೇ ಹಿಂಗೆ ಅವ್ರ ಏನ್ ಮಾಡ್ತಾರೆ ಹಾ ಮಾಡೋದೆಲ್ಲ ಮಾಡಿಬಿಟ್ಟು ಏನಿಲ್ಲ ಅನ್ಬಿಡ್ತಾರೆ ಒಂದು ಸ್ಕ್ರೀನ್ ಪ್ಲೇನೇ ಹಂಗೆ ಇರುತ್ತೆ ಅವ್ರ ಸಿನಿಮಾ ನೋಡಿ ಎಲ್ಲಾ ತೋರಿಸ್ಬಿಡ್ತಾರೆ ಏನಿಲ್ಲ ಅನ್ಬಿಡ್ತಾರೆ ಸರ್ ನೀವು ಹಾಗೆ ಸರ್ ಸುಮ್ಮನೆ ನೀವು ನನಗೆ ಇಷ್ಟಕ ಅಲ್ಲนาย ನೀನು ಅದು ಅವರಿಗೆ ಒತ್ತೆ ಉರಿತಾ ಇದೆ ಫೋಟೋ ಹಾಕ್ಬಿಟ್ಟು ನಿನ್ನಲ್ಲ ಅನ್ಬಿಟ್ರಲ್ಲ ಹಾ ಅದು ಅವ್ರಿಗೆ ಬಟ್ ಹೇಳಿ ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕರಿಮಣಿಗೆ ಲಾವಣಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್ ಲಾ ಕಾಸ್ಟ್ಯೂಮ್ ಅದಕ್ಕೆ ಹೈಲೈಟ್ ಇತ್ತು ಆಮೇಲೆ ಆ ಬ್ಯಾಕ್ ಸೆಟ್ ಮಾಡಿದ್ರಲ್ಲ ಅವರು ಅದು ಎಕ್ಸ್ಟ್ರಾ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು ಸರ್ ಸೂಪರ್ ಆಗಿತ್ತು ಸ್ಪಾನ್ಸರ್ ಸರ್ ಸೆಂಟ್ರಲ್ ಯಾರಿದ್ರು ನಾನು ನೋಡಿದ ತಕ್ಷಣ ಪುನೀತ್ ನಾಗ್ ಅಯ್ಯೋ ಮಾನಸ ಮತ್ತೆ ಶಿಲ್ಪಾ ಶಿಲ್ಪಾ ಅವ್ರಾಗಲೇ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಸಕ್ಕದ ಹೂನ್ರಿ ಸರ್ ಅದ್ರಲ್ಲೂ ಸೂಪರ್ ನಿಮ್ಗೆ ವಾಯ್ಸ್ ಹೈಲೈಟ್ ನಮ್ಮ ಏನ್ರಿ ನೀವು ಡ್ಯಾನ್ಸ್ ಬನ್ರಿ ಗಿಲಿ ಹೈಲೈಟ್ಸ್ ಎಲ್ಲ ಇಲ್ಲಿ ಇದೆಯಲ್ಲಪ್ಪ ಎಷ್ಟು ವರ್ಷ ಇದ್ದಾಗ ನೀವು ಈ ಡ್ಯಾನ್ಸ್ ಕಲಿತ್ರಿ ನಾನು ನಾಲ್ಕು ವರ್ಷ ಮಗು ಇದ್ದಾಗ ಶುರು ಮಾಡಿದ್ದು ಸರ್ ನಾಲ್ಕು ವರ್ಷದಲ್ಲಿ ಶುರು ಮಾಡ್ಬಿಟ್ರಾ ಭರತನಾಟ್ಯಂ ಕು ಕಥಕ್ ಯಕ್ಷಗಾನ ಎಲ್ಲ ಓಕೆ ಈ ಒಂದು ಪ್ರಾಬ್ಲಮ್ ಇದೆ ಹೆಣ್ಮಕ್ಳಿಗೆ ಎಲ್ಲಾ ಓದೋದೆಲ್ಲ ಓದ್ತಾರೆ ಡ್ಯಾನ್ಸ್ ಕಲಿತಾರೆ ಮ್ಯೂಸಿಕ್ ಕಲಿತಾರೆ ಹಾಡು ಕಲಿತಾರೆ ಎಲ್ಲ ಕಲಿತು ಬಿಟ್ಟು ಮದುವೆ ಆಗಿ ಎರಡು ಮಕ್ಳು ಎತ್ತ ಬಿಡ್ತಾರೆ ಅದಾದ್ಮೇಲೆ ಅವ್ರ ಫಿಸಿಕ್ ಔಟ್ ಅವರ ಪರ್ಫಾರ್ಮೆನ್ಸು ಔಟ್ ಮನೇಲಿ ಅವ್ರು ಬರೀ ಗಂಡ ಮಕ್ಕಳು ಅವ್ರ ಜೀವನ ಅಷ್ಟೇ ಅವ್ರ ಜೀವನ ಅಂತ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಕಲರ್ಸ್ ಕನ್ನಡ ವೇದಿಕೆ ಕಲ್ಪಿಸ್ಕೊಟ್ಟಿದೆ ಸರ್ ಹೇಳ್ತೀನಲ್ಲ ನೀವು ಫಿಸಿಕ್ ಕೂಡ ಹಾಗೆ ಮೇಂಟೈನ್ ಮಾಡಿದ್ದಾರೆ ಹೇಗೆ ಅದು ಇಲ್ಲ ಸರ್ ನಾನು ಫಸ್ಟ್ ಥ್ಯಾಂಕ್ಸ್ ಕಲರ್ಸ್ ಗೆ ಹೇಳಬೇಕು ನೀವು ಹೇಳಿದ ಹಾಗೆ ಫಿಸಿಕ್ ಮೇಂಟೈನ್ ಆಗಿ ಇದಕ್ಕೆ ಥ್ಯಾಂಕ್ಸ್ ಕಲರ್ಸ್ ಹೇಳಬೇಕು ಹೌದು ಯಾಕೆಂದ್ರೆ ಅವ್ರು ಕರೆದು ಹೀಗೆ ನಮ್ಮನ್ನ ಅವಾಗ ರಿಯಾಲಿಟಿ ಶೋಸ್ ಗಳಿಗೆ ಕರೆದು ನಮ್ಮನ್ನ ಸಮ ಬೆಂಡ್ ಎತ್ತಾರೆ ಸರ್ ಇಲ್ಲಾಂದ್ರೆ ನೀವು ಹೇಳಿದಾಗ ಮನೆಯಲ್ಲಿ ಕೂತ್ಕೊಂಡು ನನ್ನ ಗಂಡನ ಹೆಂಡತಿಯಾಗಿ ಮಗಳ ಅಮ್ಮನಾಗಿ ಆರಾಮಾಗಿದ್ದೆ ಸೊ ಇಲ್ಲಿ ಬಂದು ನನ್ನ ಅಮ್ಮ ಸೂಪರ್ ಸ್ಟಾರ್ ಈಗ ಗಿಲಿ ಇಲ್ಲೆಲ್ಲ ಕರೆದು ಅವ್ರು ಬೆಂಡ್ ಎತ್ತದ್ರಿಂದ ನಾವು ಹಿಂಗಾಗಿರೋ ನೋಡಿದ್ರಾ ಸತ್ಯ ಸರ್ ನೀವು ಹೇಳಿದ್ ಆಕ್ಚುಲಿ ಈ ತರ ಸಾಕಷ್ಟು ಜನ ನಾವು ಹೌಸ್ ವೈಫ್ ಆಗಿದ್ವಿ ನಮ್ಗೆ ಇನ್ನೇನ್ ಮುಂದೆ ಜೀವನ ಇಲ್ಲ ಅಂದವ್ರಿಗೆ ಈ ಒಂದು ಅದ್ಭುತವಾದ ಶೋ ಇದೆ ಅದೇ ನೀವು ಆಲ್ಟರ್ನೇಟ್ ಯಾವ್ದಕ್ ಬೇಕಾದ್ರೆ ಹುಡ್ಕಬಹುದು ಆದ್ರೆ ಒಂದಕ್ ಮಾತ್ರ ಆಲ್ಟರ್ನೇಟ್ ಇಲ್ವೇ ಇಲ್ವಲ್ಲ ತಮ್ಮ ತಮ್ಮ ಬೇಕು ಅಂದ್ರೆ ಸಿಕ್ತಾನೆ ಅಣ್ಣ ಸಿಕ್ತಾನೆ ತಂಗಿ ಸಿಕ್ತಾರೆ ಎಲ್ರು ಸಿಕ್ತಾರೆ ಗಂಡನೂ ಸಿಕ್ತಾರೆ ಹೆಂಡತಿನೂ ಸಿಕ್ತಾರೆ ಅಮ್ಮನಿಗೆ ಮಾತ್ರ ಆಲ್ಟರ್ನೇಟ್ ಇಲ್ವೇ ಇಲ್ಲ ಸೊ ಅಮ್ಮ ಸೂಪರ್ ಸ್ಟಾರ್ ಅನ್ನೋದು ಅದಕ್ಕೆ ಆಲ್ಟರ್ನೇಟ್ ಅದು ಅವಳು ಸೂಪರ್ ಸ್ಟಾರ್ ಅಷ್ಟೇ ಇಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರನ್ನ ಫಸ್ಟ್ ಅವರು ಮೆಚ್ಚಿಸಬೇಕಾಗಿರೋದು ಯಾರನ್ನ ಅಂದ್ರೆ ಇದನ್ನ ನೋಡಿ ಸಂತೋಷ ಪಡೋರು ಅವ್ರ ಮನೆಯಲ್ಲಿರೋ ಅವ್ರ ಯಜಮಾನರು ಅವ್ರ ಗಂಡಿಂದಿರು ಅವ್ರು ಅವರು ಫಸ್ಟ್ ಖುಷಿ ಪಡಬೇಕು ಅವ್ರ ಪ್ರೋತ್ಸಾಹನೂ ಬೇಕು ಅವ್ರಿಗೆ ಆ ಫ್ರೀಡಮ್ ಬೇಕು ನಿಮ್ ಗಂಡಿಂದ ಕೊಟ್ಟಿದ್ದಾರೆ ಆಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಅಲ್ಪ ಜೊತೆಗೆ ಮಕ್ಕಳಿಗೆ ಜೊತೆಗೆ ಜನರಿಗೆ ಈ ಎಲ್ಲ ಈ ಟ್ಯಾಲೆಂಟ್ ಗಳು ಹೊರಗಡೆ ಬರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಈ ವೇದಿಕೆನು ತುಂಬಾ ಇಂಪಾರ್ಟೆಂಟ್ ನಾವೇನೇ ಫನ್ ಮಾಡ್ಬೋದು ಮಾಡಿದ್ರು ಕೂಡ ಇಷ್ಟು ಮಾಡೋದು ನಾವು ಯಾರಿಗೋಸ್ಕರ ಜನರಿಗೋಸ್ಕರ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಕ್ರಿಯೇಟ್ ಮಾಡಿರೋ ಈ ಹಾಡಿಗೆ ನಮ್ಮ ಜಡ್ಜಸ್ ಎಲ್ಲ ಬಂದು ಈಗ ಈ ಮಹಾಮಿಲನದ ವೇದಿಕೆಯಲ್ಲಿ ಒಂದು ರೀಲ್ಸ್ ಮಾಡಿದ್ರೆ ಹೇಗಿರುತ್ತೆ ಸಖತ್ ಆಗಿರುತ್ತೆ ಜಡ್ಜಸ್ ಶಿಕ್ಷಕರೇ ಈ ಒಂದು ಹೊಸ ಟ್ರೆಂಡಿಂಗ್ ರೀಲ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ನೀವು ರೀಲ್ಸ್ ಮಾಡ್ಕೊಳ್ಳಿ